ಆರ್ ಶಂಕರ್ ಮಾತು ಕೇಳಿದ್ರ, ಎಂ ಟಿ ಬಿ ನಾಗರಾಜ್ ಮಾತು ಕೇಳಿ. ಈಗ ಎಂ ಟಿ ಬಿ ನಾಗರಾಜ್ ಅವರು ಕೂಡ ಒಂದು ಹೊಸ ವರ್ಷೆಯನ್ನು ಹಾಕ್ತಾ ಇದ್ದಾರೆ. ಗೆದ್ದವರಿಗೆ ಎಷ್ಟು ಪ್ರಾಮುಖ್ಯತೆಯನ್ನ ಈ ಸರ್ಕಾರ ಅಥವಾ ಮುಖ್ಯಮಂತ್ರಿಗಳು ಕೊಡ್ತಾರೋ ಅಷ್ಟೇ ಪ್ರಾಮುಖ್ಯತೆಯನ್ನ ಸೋತವರಿಗೂ ಕೊಡಬೇಕವರು. ಇದು ನ್ಯಾಯ, ಇದು ಧರ್ಮ. ಎಂ ಟಿ ಬಿ ನಾಗರಾಜ್ ಹೇಳ್ತಾ ಇದ್ದಾರೆ, ಸೋತಿದ್ದಾರೆ ಅವರು, ಅವ್ರಿಗೆ ಆ ನೋವಿದೆ. ನನ್ನ ಸೋಲಿಗೆ ಬಿ ಜೆ ಪಿಯ ಎಂ ಪಿ ಕಾರಣ, ಅವ್ರ ಮಗ ಶರತ್ ಬಚ್ಚೇಗೌಡ ಕಾರಣ. ಬಂಡಾಯ ಎದ್ದುಬಿಟ್ಟ ಮಗ, ಏನು ಸಪೋರ್ಟ್ಗೆ ಬರಲಿಲ್ಲ ಹೇಳ್ತಾ ಇದ್ರಲ್ವಾ. ಇದೀಗ ನಾವು ರಾಜೀನಾಮೆ ಕೊಟ್ಟು ಬಂದ್ವಲ್ವಾಪ, ಅವಾಗ ಏನೇನು ಮಾತುಕತೆ ಮುಖ್ಯಮಂತ್ರಿಗಳೊಂದಿಗೆ ಆಯಿತು ಗೊತ್ತವ್ರಿಗದು. ಈಗ ಮಾತು ಮುರಿಬಾರ್ದು, ಅವರು ಮಾತು ಮರೆಯಬಾರದು, ಮಾತು ಮುರಿಳಬಾರದು. ಬೆಂಗಳೂರಲ್ಲಿ ಮಾಜಿ ಸಚಿವ ಎಂ ಟಿ ಬಿ ನಾಗರಾಜ್ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಗೆದ್ದವರಿಗೆ ಎಂಥ ಪ್ರಾಮುಖ್ಯತೆಯನ್ನು ಈ ಸರ್ಕಾರ ಅಥವಾ ಯಡಿಯೂರಪ್ಪನವರು ಕೊಡ್ತಾರೋ ಸೋತವರಿಗೂ ಅಷ್ಟೇ ಪ್ರಾಮುಖ್ಯತೆ ಕೊಡಬೇಕು ಅಂತ ಹೇಳಿದ್ದಾರೆ. ಯಡಿಯೂರಪ್ಪನವರು ನಮ್ಮ ನಾಯಕರು, ಅವ್ರಿಗೆಲ್ಲ ವಿಚಾರಗಳು ಗೊತ್ತಿದೆ. ನಾವು ರಾಜೀನಾಮೆ ಕೊಟ್ಟು ಬಂದಾಗ ಏನೇನು ಮಾತುಕತೆ ಆಗಿದೆ ಅನ್ನೋ ವಿಚಾರ ಅವ್ರಿಗೆಲ್ಲ ಗೊತ್ತಿದೆ. ಅವರು ಏನು ಮಾಡಬೇಕು ಅಂತ ಈಗಾಗಲೇ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಮೀಡಿಯಾಗಳ ಮುಂದೆ ಕೂಡ ಹೇಳಿದ್ದಾರೆ. ನಮ್ಮ ಮನೆಗೆ ಬಂದಂಥ ಸಂದರ್ಭದಲ್ಲಿ ಮೀಡಿಯಾಗಳವರು ಪ್ರಶ್ನೆ ಮಾಡಿ ಕೇಳಿದಾಗ ಅವರು ಹೇಳಿದ್ದಾರೆ, ಅವ್ರು ಹೇಳಿರ್ತಕ್ಕಂಥ ಮಾತಿನ ಮೇಲೆ ನಮ್ಮ ನಂಬಿಕೆ ಇದೆ, ವಿಶ್ವಾಸ ಇದೆ, ಅವ್ರ ಮನಸ್ಸಲ್ಲಿ ಇದ್ದೇವೆ ನಾವು ಅಂತ ಈಗಾಗಲೇ ನಾವು ಭಾವಿಸಿದ್ದೇವೆ. ನಿಮಗೆ ಗೊತ್ತಲ್ಲ ರಾಜಕೀಯದಲ್ಲಿ ಹೇಗೆ ಅಂತ, 11 ಜನ ಗೆದ್ದಂಥ ಶಾಸಕರು ಮಾಡಬೇಕು, ಸೋತಂಥವ್ರನ್ನ ಮಾಡಬೇಕು, ಇರತಕ್ಕಂಥ ಮೂಲ ಬಿ ಜೆ ಪಿ ಪಕ್ಷದಲ್ಲಿರೋರು ಮಂತ್ರಿಗಳು ಮಾಡಬೇಕು, ಇವೆಲ್ಲ ಗೊಂದಲಗಳಿದ್ದಾವೆ. ಎಲ್ಲ ಗೊಂದಲಗಳನ್ನು ಸರಿಪಡಿಸ್ಕೊಂಡು ತಾನೇ ಮಂತ್ರಿಮಂಡಲ ವಿಸ್ತರಣೆ ಮಾಡಬೇಕು. ಗೊಂದಲಗಳ ಮಧ್ಯದಲ್ಲೇ ಸಂಪುಟ ಸಚಿವ ವಿಸ್ತರಣೆ ಮಾಡೋಕ್ಕಾಗಲ್ಲ. ಅದಕ್ಕೇನಾದರೂ ಒಂದು ಪರಿಹಾರ ಕಂಡುಕೊಳ್ಬೇಕು, ಎಲ್ಲರನ್ನೂ ಸಮಾಧಾನ ಪಡಿಸಬೇಕು, ಸಮಾಧಾನಕರವಾಗಿ ಸಂಪುಟ ವಿಸ್ತರಣೆ ಅದನ್ನು ಮಾಡಬೇಕು ಅಂತ ಸ್ವಲ್ಪ ತಡ ಆಗಿದೆ. ಅದನ್ನು ಹೇಳಿದ್ದೀನಿ, ಗೆದ್ದಿರತಕ್ಕಂಥ ಶಾಸಕರಿಗೆ ಎಷ್ಟು ಪ್ರಾಮುಖ್ಯತೆ ಇದೆ, ಸೋತಿರೋರಿಗೂ ಅಷ್ಟೇ ಪ್ರಾಮುಖ್ಯತೆ ಇದೆ. 15 ಜನ ನಾವು ರಾಜೀನಾಮೆ ಕೊಟ್ಟು ಬಂದಮೇಲೆ ತಾನೇ ಸರ್ಕಾರ ಸ್ಥಾಪನೆ ಮಾಡಿದ್ದು, ಮನೆ ಯಡಿಯೂರಪ್ಪ ಮುಖ್ಯಮಂತ್ರಿಗಳಾಗಿದ್ದು. ಅದಕ್ಕೆ 17 ಜನಕ್ಕೂ ಕೂಡ ಗೆದ್ದಂಥವ್ರಿಗೆ ಏನು ಪ್ರಾಮುಖ್ಯತೆಯನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀರಾ, ಸೋತವ್ರಿಗೂ ಅದೇ ಪ್ರಾಮುಖ್ಯತೆ ಕೊಡಬೇಕು ಅಂತ ನಾನು ಹೇಳಿದ್ದೀನಿ 2-3 ಸಾರಿ.